ಎಜಿ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಇಲ್ಲ, ಚಾನ್ಸ್ ಇಲ್ಲ. ನೋ ವೇ. ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎಜಿ ಸ್ಟುಡಿಯೋಸ್ ಚಾನೆಲ್ಗೆ. ನಿಮ್ಗೆ ಯಾಕೆ ಬೇಕದು? ಸಿಕ್ಕಾಮಿಕೊಂಡು ಹೋಗಲ್ಲ. ತುಂಬ ಖುಷಿಯಾಯಿತು. ಅಂದರೆ ಮೋಹನ್ ದಾಸ್ ಅಂತ ಪಾತ್ರಕ್ಕೆ ಹೆಸರಿಟ್ಟಿದ್ದಾರೆ ಗಾಂಧೀಜಿಯವರು. ಮೋಹನ್ ದಾಸ್ ಆಗಿ ಒಂದು ಜನಗಳಿಗೆ ಅವರಲ್ಲಿರೋ ಒಂದು ಕಿಚ್ಚು, ಅವ್ರಿಗೊಂದು ಎನರ್ಜಿ ಕೊಟ್ಟು ಶಾಂತಿ ಮುಖಾಂತರ ಹೋರಾಡಿದ್ರು. ಇವತ್ತಿನ ಇವರು ಮೋಹನ್ ದಾಸು ಕ್ರಾಂತಿ ದಾರಿ ಹಿಡಿದಿದ್ದಾರೆ. ಸೊ ಭಾಳ ಖುಷಿಯಾಗಿದೆ. ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಹೇಳ್ತಾ ಹೇಳ್ತಾ ಅಂಡರ್ ಕರೆಂಟಲ್ಲಿ ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಇದೆ. ಜನಗಳನ್ನೆಲ್ಲ ಎಲ್ಲರೂ ಒಗ್ಗೂಡಿದಾಗ ಮಾತ್ರ ಸೊಸೈಟಿಲಿ ಕರಪ್ಷನ್ನ ಇದು ಮಾಡ್ಬೋದು ಅಂತ. ಸೊ ಆ ಪ್ಯಾಟರ್ನ್ ಹೊಸದಾಗಿದೆ. ಒಂದು ಲವ್ ಸ್ಟೋರಿ ಇದೆ, ಶಶಾಂಕ್ ಅವ್ರ ಸ್ಟ್ರೆಂತು, ಶಶಾಂಕ್ ಸರ್ ಅದಕ್ಕೆ ಫೇಮಸ್ಸು, ಅದನ್ನು ಬಿಟ್ಟಿಲ್ಲ. ಲವ್ ಸ್ಟೋರಿನೂ ಇಟ್ಕೊಂಡು ಕತೆ ಹೇಳೋ ಒಂದು ಪ್ರಯತ್ನ ಮಾಡಿದ್ದಾರೆ. ಸಮಾಜಕ್ಕೆ ಬೇಕಾಗಿದೆ. ಅಫ್ಕೋರ್ಸ್ ಸ್ವಲ್ಪ ಕಾಮಿಡಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಲಿಬರ್ಟಿ ತೊಗೊಂಡಿದ್ದಾರೆ. ಬಟ್ ಅಂಡರ್ ಕರೆಂಟ್ ವಿಷಯ ಆಗ್ಬೋದು ಅಥವಾ ಆ ಸಿನಿಮಾದ ಒಂದು ಕಂಟೆಂಟ್ ಆಗ್ಬೋದು, ಸಮಾಜಕ್ಕೆ ಬೇಕಾದಂಥ ಒಂದು ವಿಷಯ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಸುಮಲತಾ ಮೇಡಮ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅಜಯ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಲೋಕಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಆ್ಯಕ್ಟ್ರೆಸ್ ಅವರು ಭಾಳ ಚೆನ್ನಾಗಿ ಮಾಡಿ, ಎಲ್ಲರೂ ಅಚ್ಯುತ್ ಅವ್ರ ರೋಲ್ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರ್ ಅವ್ರ ಸ್ಟ್ರೆಂತ್ ಯಾವಾಗಲೂ ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಒಂದು ಕೆಲಸ ಮಾಡಿದ್ದಾರೆ. ಸ್ಪೆಷಲಿ ಅಮ್ಮ ಮಗನ ಕಾಂಬಿನೇಷನ್ ಸುಮಲತಾ ಅವರ ಅಜಯ್ ಅವರ ಇದು ತುಂಬ ಚೆನ್ನಾಗಿ ಬಂದಿದೆ. ಸಾಧು ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಒಳ್ಳೆ ಎಂಟರ್ಟೈನರು ಶಶಾಂಕ್ ಸರ್. ಆ ಒಂದು ಎಲ್ಲ ಎಲಿಮೆಂಟ್ಸು ಜನರಲ್ಲಿ ಅವ್ರು ಪ್ಯಾಕೇಜ್ ಮಾಡ್ತಾರೆ ಸಿನಿಮಲ್ಲಿ, ಅದನ್ನು ಇದರಲ್ಲೂ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರ ಒಂದು ತಂಡದಿಂದ. ಒಳ್ಳೆಯದಾಗಲಿ ಅಂತ ಅವ್ರು ವಿಶ್ ಮಾಡ್ತಾರೆ. ಹತ್ತು ವರ್ಷದ ಹಿಂದೆ ಮತ್ತೇನಾದ್ರೂ ಮಾಡ್ತೀವಿ, ಒಳ್ಳೆ ಸಬ್ಜೆಕ್ಟ್ ಬರಬೇಕು. ನಾವು ಯಾವಾಗಲೂ ಸಿಗ್ತಾನೆ ಇರ್ತೀವಿ. ಒಳ್ಳೆ ಅವರು ಫಸ್ಟ್ ಪಿಕ್ಚರಲ್ಲೇ ನಮಗೆ ಫ್ರೆಂಡ್ ಅಂತ ನೋಡಿದವರು. ಅವ್ರು ಯಾವತ್ತೂ ಒಬ್ಬ ಡೈರೆಕ್ಟ್ರು ಒಬ್ಬ ಹೀರೋ ಅಂತ ನೋಡಿಲ್ಲ. ಯಾವಾಗಲೂ ಮಾತಾಡ್ತಾ ಇರ್ತೀವಿ. ಅವ್ರು ಪ್ರತಿ ಸಬ್ಜೆಕ್ಟ್ ಆದಾಗಲೂ ಕ್ರಿಸ್ಟಲ್ ಲವ್ ಸ್ಟೋರಿ ಟೈಮಲ್ಲಿ ಒಂದು ಸಲ ಮಿಸ್ ಆಯಿತು, ಅದಾದಮೇಲೆ ಆ ಥರ ಸಬ್ಜೆಕ್ಟ್ ಬಂದಿಲ್ಲ. ಖಂಡಿತ ಮಾಡ್ತೀವಿ ಯಾವ್ದಾದ್ರು ಒಳ್ಳೆ. ಘಟನೆ ಅಂತಿಲ್ಲ. ಸಿ ಪ್ರತಿಯೊಬ್ಬರ ಜೀವನದಲ್ಲೂ ತಾಯಿ ತುಂಬ ಮುಖ್ಯ ಆಗ್ತಾರೆ. ನಮ್ಮ ತಾಯಿ ನಮ್ಮನ್ನು ಯಾವತ್ತೂ ತಲೆ ತಗ್ಗಿಸಿ ಬದುಕುವಂಥದ್ದು ಕಲಿಸಿಲ್ಲ, ಸ್ಟ್ರಾಂಗಾಗಿ ಬೆಳೆಸಿರೋದು. ಏನಾದ್ರೂ ನಾವು ಒಂದ್ಸಲ ಚಿಕ್ಕ ವಯಸ್ಸಿಂದ ಆಗ್ಬೋದು, ಇವತ್ತಿಗಾಗ್ಬೋದು, ಒಂದ್ಸಲ ಮನಸ್ಸಲ್ಲಿ ನೆನೆಸ್ಕೊಳ್ಳೋದೇ ನಮ್ಮ ತಂದೆ ತಾಯಿ. ಅದರಲ್ಲೂ ತಾಯಿ ಮಕ್ಳಿಗೆ ಭಾಳ, ತಾಯಿಗೆ ಒಂದು ಭಯ, ತಾಯಿನೇ ಎದುರ್ಕೊಂಡಿದ್ರೆ ಮಕ್ಕಳು ಹಂಗೆ ಆಗ್ತಾರೆ. ತಾಯಿ ಯಾವಾಗ ಸ್ಟ್ರಾಂಗ್ ಆಗಿರ್ತಾರೆ ಸಮಾಜದಲ್ಲಿ ಮಕ್ಕಳು ಅಷ್ಟೇ ಸ್ಟ್ರಾಂಗ್ ಆಗಿ ಬೆಳೀತಾರೆ. ನಾನೇನಾದರೂ ಆಗಿದ್ದೀನಿ ಇವತ್ತು ಅಂದರೆ ಅದಕ್ಕೆ ನನ್ನ ತಾಯಿ ಕಾರಣ. ಇವತ್ತು ಶಶಾಂಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಇಂಥ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ರು ನನ್ನ ತಾಯಿ ಜೊತೆ ಬಂದು ಸಿನಿಮಾ ನೋಡೋದಕ್ಕೆ. ಅವರು ಶಶಾಂಕ್ ಸರ್ ಪ್ರೀತಿ ಮೇಲೆ ಬಂದಿದ್ದಾರೆ, ನನ್ನ ಸಿನಿಮಾಗಳಿಗೆ ಬರಲ್ಲ ಅವರು. ಶಶಾಂಕ್ ಅವ್ರ ಮೇಲೆ ಪ್ರೀತಿಗೆ ಇವತ್ತು ಬಂದರು, ನನಗೂ ಭಾಳ ಖುಷಿಯಾಗಿದೆ. ನಿನ್ನ ಅಮ್ಮ ಹೇಳಬೇಕು. ತುಂಬ ಚೆನ್ನಾಗಿದೆ ಸಿನಿಮಾ. ನನಗೆಲ್ಲೋ ಒಂದು ಕಡೆ ನಂದು ಎಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ಯಶಿಗೆ ಬೈತಾ ಇದ್ದಿದ್ದು ಅದೆಲ್ಲ ನೆನಪಾಯ್ತು. ಅಂದರೆ ಪ್ರತಿ ತಾಯಿಗೂ ಮಗ ಒಳ್ಳೆಯವನಾಗಬೇಕು ಅಂತ ಇರುತ್ತೆ. ಅದನ್ನು ಶಶಾಂಕ್ ಸರ್ ಇವತ್ತು ನೆನೆಸಿ ಎಲ್ಲ ನನಗೆ ಹಳೆ ನೆನಪೆಲ್ಲ ಬರೋ ಥರ ಮಾಡಿದ್ವಿ. ರಿಯಲ್ ಲೈಫಲ್ಲಿ ನಾನೆಲ್ಲೋ ನಾನು ಎಷ್ಟು ಅಲ್ಲಿ ಇದ್ದೀವಿ ಅನ್ನಿಸ್ತು ನನಗೆ ನಿಜವಾಗಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅಜಯ್ ಮತ್ತೆ ಹೀರೋಯಿನ್ ಮತ್ತೆ ನಮ್ಮ ಸುಮಲತಾ ಮೇಡಮ್ ಅಚ್ಯುತ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆಲ್ಲೋ ಸಿನಿಮಾ ಅನ್ನಿಸ್ಲೇ ಇಲ್ಲ, ಮನೇಲೇ ಕೂತು ನಮ್ಮ ಫ್ಯಾಮಿಲಿ ಒಳಗೆ ಏನೋ ನಡೀತಾ ಇದೆ. ಸಾಧು ಒಳ್ಳೆ ಸ್ನೇಹಿತ, ಒಳ್ಳೇದಾಗಲಿ ಅವನಿಗೆ. ತುಂಬ ಪರ್ಫಾರ್ಮ್ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಒಬ್ಬ ಹೀರೋ ಆ ಥರ ಒಂದು ಗಟ್ಟಿ ತುಂಬ ಸ್ಟ್ರಾಂಗ್ ಇದ್ದಿರಬೇಕು ಆ ಥರದೊಂದು ರೋಲ್ ತಗೊಂಡು ಮಾಡೋದಕ್ಕೆ. ಜನ ವಂಡರ್ಫುಲ್ ಜಾಬ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೆಳೆಯರೆ. ಏನು ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಬರ್ತಾ ಇರ್ತೀರಲ್ವ?